ಒಂದು ಕಡೆಯಲ್ಲಿ ಗುಂಡಿ ಬಿದ್ದಿರುವಂತಹ ರಸ್ತೆಗಳು ಮತ್ತೊಂದು ಕಡೆಯಲ್ಲಿ ರಸ್ತೆ ಸಂಪರ್ಕವೇ ಇಲ್ಲದಂತಹ ಗ್ರಾಮಗಳು ಹತ್ತಾರು ವರ್ಷಗಳ ಗೋಳಾಟದ ಬಳಿಕ ರಸ್ತೆ ಡಾಂಬರೀಕರಣ ನಡೆಯತಾ ಇದೆ ಆದರೆ ಕಾಮಗಾರಿ ಆರಂಭದ ಬೆನ್ನಲ್ಲೇ ಗ್ರಾಮಸ್ಥರಿಗೆ ಮತ್ತೊಂದು ಆತಂಕ ಎದುರಾಗಿದೆ ಡಾಂಬರೀಕರಣವನ್ನೇ ಕಾಣದಂತಹ ಗ್ರಾಮದಲ್ಲಿ ಡಾಂಬರೀಕರಣ ಆಗುತ್ತೆ ಆದರೆ ಡಾಂಬರೀಕರಣ ಆಗುವಂತಹ ಆರಂಭದಲ್ಲೇ ಕಳಪೆ ಕಾಮಗಾರಿಯನ್ನ ಕಂಡು ಗ್ರಾಮಸ್ಥರು ಗರಂ ಆಗಿದ್ದಾರೆ ಸಿಂಗಮಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವಗನಹಳ್ಳಿಯಲ್ಲಿ ನಡೆದಂತಹ ಘಟನೆ ಇದು ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಸಿಂಗಮಾರನಹಳ್ಳಿ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನಲ್ಲಿ ಇರುವಂತಹ ಸಿಂಗಮಾರನಹಳ್ಳಿಯ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಾ ಇದ್ದಾರೆ ಈ ಕಳಪೆ ಕಾಮಗಾರಿಯನ್ನ ಪ್ರಶ್ನಿಸಿದಕ್ಕೆ ಗ್ರಾಮಸ್ಥರಿಗೆ ಆವಾಜ್ ಹಾಕಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ ಏಕವಚನದಲ್ಲೇ ಗ್ರಾಮಸ್ಥರಿಗೆ ಗುತ್ತಿಗೆದಾರ ನಿಂದನೆಯನ್ನ ಮಾಡಿದಾನೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ಗ್ರಾಮದಲ್ಲಿ ಒಂದು ಸುಸಜ್ಜಿತ ರಸ್ತೆ ಬೇಕು ಚರಂಡಿ ವ್ಯವಸ್ಥೆಯು ಮಾಡಿಕೊಡಬೇಕು ಅಂತ ಹೇಳಿ ಗ್ರಾಮಸ್ಥರು ಒತ್ತಾಯವನ್ನ ಮಾಡುತ್ತಾ ಇದ್ದರು ಈ ನಡುವೆ ಒಂದು ಸುಸಜ್ಜಿತ ರಸ್ತೆ ಚರಂಡಿ ವ್ಯವಸ್ಥೆಯು ಕೂಡ ಇರಲಿಲ್ಲ ಅನ್ನುವಂತ ಆರೋಪ ಕೂಡ ಕೇಳಬರ್ತಾ ಇದೆ ಹತ್ತಾರು ವರ್ಷಗಳಿಂದ ನಿರ್ಲಕ್ಷ್ಯಕ್ಕೆ ಈ ಗ್ರಾಮ ಒಳಗಾಗಿತ್ತು ಇದೇ ಹಿನ್ನೆಲೆಯಲ್ಲಿ ರಸ್ತೆ ಕಾಮಗಾರಿಯನ್ನ ಮಾಡುವಂತೆ ಗ್ರಾಮಸ್ಥರು ಮನವಿಯನ್ನ ಕೂಡ ಮಾಡಿಕೊಂಡಿದ್ರು ಗ್ರಾಮಸ್ಥರ ಮನವಿಯ ಹಿನ್ನೆಲೆಯಲ್ಲಿ ರಸ್ತೆ ಕಾಮಗಾರಿಯನ್ನ ಆರಂಭ ಮಾಡಲಾಗಿದೆ ಶಾಸಕರ ಅನುದಾನದಲ್ಲಿ ಕಾಮಗಾರಿಯನ್ನ ಆರಂಭ ಮಾಡಲಾಗಿತ್ತು ಶಾಸಕರ ಏನು ಅನುದಾನ ಇರುತ್ತೆ ಅದೇ ಅನುದಾನದಲ್ಲಿ ಗ್ರಾಮಕ್ಕೆ ರಸ್ತೆ ಸಂಪರ್ಕವನ್ನ ಮಾಡಿಕೊಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇತ್ತು ಆದರೆ ಕಾಮಗಾರಿ ಏನು ಮಾಡಲಾಗ್ತಾ ಇತ್ತು ಆ ಕಾಮಗಾರಿಯ ಆರಂಭದಲ್ಲೇ ರಸ್ತೆ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಆಗ್ತಾ ಇದೆ ಅನ್ನುವಂತಹ ಆರೋಪ ಕೇಳಬಂದಿತ್ತು ಇದಾದ ನಂತರ ಗುತ್ತಿಗೆದಾರನ ಏನಿದ್ದಾನೆ ಗುತ್ತಿಗೆದಾರನ ವಿರುದ್ಧ ಆಕ್ರೋಶವನ್ನು ಕೂಡ ಗ್ರಾಮಸ್ಥರು ವ್ಯಕ್ತಪಡಿಸ್ತಾರೆ ಇದೇ ವೇಳೆ ಆ ಗುತ್ತಿಗೆದಾರನು ಕೂಡ ಅವರಿಗೆ ಆವಾಜ್ ಹಾಕುವಂತಹ ಕೆಲಸವನ್ನ ಮಾಡಿದ್ದಾನೆ ಗುತ್ತಿಗೆದಾರನ ವಿರುದ್ಧ ಇದೀಗ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ ಕಳಪೆ ಕಾಮಗಾರಿ ಹಿನ್ನೆಲೆಯಲ್ಲಿ ಬಿಲ್ ಪಾಸ್ ಮಾಡಬಾರದು ಆತನ ಏನು ಬಿಲ್ ಇದೆ ಆ ಬಿಲ್ ಅನ್ನ ಪಾಸ್ ಮಾಡಬಾರದು ಅದನ್ನ ತಡೆ ಹಿಡಿಬೇಕು ಶಾಸಕ ಎಚ್ ಪಿ ಮಂಜುನಾಥ್ ಕ್ರಮ ಕೈಗೊಳ್ಳಬೇಕು ಅಂತ ಇದೀಗ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ನಮ್ ರೋಡ್ ರಸ್ತೆ ಮಾಡ್ಕೊಡಿ ಅಂತ ಕೇಳ್ಕೊಂಡ ಆಯ್ತು ಅಂತ ಅವರು ಒಪ್ಪಿಸ್ತರು ಇಂಜಿನಿಯರ್ ಕಾಂಟ್ರಾಕ್ಟರ್ ಬಂದು ರೋಡ್ ಮಾಡೋ ದಿವಸ ನಾವು ಈ ತರ ಸರಿಯಾಗಿ ಆಯಿಲು ಮತ್ತೆ ಟಾರು ಹಾಕಿ ನೀವು ಮೇಲೆ ಹರಿದಿಲ್ಲ ಇದು ಮೇಲೆ ಟೆಂಪ್ರವರಿ ಮಾಡ್ತೀರಿ ನಾವು ಇನ್ನೂ 3 ವರ್ಷ ಈ ಇದ್ರಲ್ಲಿ ಇರಬೇಕು ಇಷ್ಟರಲ್ಲೇ 3 ತಿಂಗಳಿಗೆ ಕಿತ್ತೋಯ್ತದಲ್ಲ ಏನು ಮಾಡ್ಸಿದ್ದೀರಿ ಅಂತ ಜನಪ್ರತಿನಿಧಿಗಳು ನಮ್ಮನ್ನು ಕೇಳ್ತಾರೆ ಜನಗಳು ಸರಿಯಾಗಿ ಮಾಡಿ ಅಂದರೆ ನಮ್ಗೆ ಹೇಳಿರೋದೇ ಅಷ್ಟು ನಾವು ಮಾಡೋದೇ ಅಷ್ಟು ಈ ಸಿಟಿಲೆಲ್ಲ ಮಂದಕ್ಕೆ ಹಾಕ್ಬೇಕು ಇಲ್ಲೇನು ಆ ಥರ ಇಲ್ಲ 1/2 ಇಂಚೆ ನಮಗೆ ಕೊಟ್ಟಿರೋದು ಅಂತ ಈ ಥರನೇ ವಾದ ಮಾಡಿದ್ರು ಸರಿ ನಾವು ಮೇಲಧಿಕಾರಿಗೆ ಮಾಡ್ತೀವಿ ನಿಮಗೆ ಬಿಲ್ಲೇ ಮಾಡಿಸಲ್ಲ ಅಂತೆಲ್ಲ ಹೇಳ್ದ ಹೇಳ್ಕೋಗಿ ಕೇಳ್ಕೋಗಿ ಅಂತ ಈ ಥರನೇ ಹೇಳಿದ್ರು ಇನ್ನು ನಾವು ಸರ್ಕಾರಕ್ಕೆ ಇನ್ನೇನು ಹೇಳೋದು ಸರಿ ಎಮ್ ಎಲ್ ಎವ್ರಿಗೆ ಬರಲಿ ಅವ್ರಿಗೆ ಹೇಳ್ತೀವಿ ಬಿಡಿ ಅಂತ ಅಂದ ಹೇಳ್ಕೊಳ್ಳಿ ಅಂತಲೇ ನಮಗೆ ಹೇಳಿದ್ಮೇಲೆ ಇನ್ನೇನು ಹೇಳೋದು ಅವ್ರು ಹೇಳ್ಕೊಳ್ಳಿ ಅಂದ ಸಮಯದಲ್ಲಿ ಈಗ ಇಂಜಿನಿಯರ್ಗಿಂತ ಅವ್ರಿಗಿಂತ ಎಡ್ಡಿರೋರ್ಗು ಫೋನ್ ನಂಬರ್ ತಗೊಂಡು ನಾವು ಮತ್ತೆ ನಮ್ಮ ಹಳ್ಳಿಸಮ್ಮಿಯವರು ಫೋನ್ ಮಾಡ್ದೋ ಮತ್ತೆ ಜನ ಎಲ್ಲರೂ ನೋಡಿ ಬನ್ನಿ ಅಂತ ಅಲ್ಲಿವರೆಗೂ ಏಕ 600 ಮೀಟ್ರ್ ಗಂಟೆ ಕರ್ಕೊಂಡೋಗಿ ತೋರಿಸಿ ಸರಿಯಾಗಿ ಮಾಡಿಲ್ಲ ಅರಿವಾಗ ಮಂದ ಇದ್ದೆ 3/4 ಇಂಚ್ ಇದೆ ಇಲ್ಲಿ ನೋಡಿದ್ರೆ 1/2 ಇಂಚ್ ಇದೆ ಅದು ನಾವು ಗಲಾಟೆ ಮಾಡಿರೋದಕ್ಕೆ ಇಲ್ಲೊಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಕೊಂಡು ನಮ್ಮ ರೋಡು ರಸ್ತೆ ಮಾಡ್ಕೊಡಿ ಅಂತ ಕೇಳ್ಕೊಂಡ ಆಯಿತು ಅಂತ ಅವರು ಒಪ್ಪಿಸ್ತರು ಏರಿ ಹೇಳಿದ್ರು ಹಳ್ಳಿ ಜನ ಅಂದ್ಬಿಟ್ಟು ಅವರು ಬೇಕಾಬಿಟ್ಟು ಕೆಲಸ ಮಾಡಿಬಿಟ್ಟು ಹೋಗಿರ್ತಾರೆ ಆಮೇಲೆ ಇದು ಪದೇ ಆಗುವಂಥ ರೋಡಲ್ಲ ನಾವು ಹಂಗೂ ಹೇಳಿದ್ವಿ ಹಳ್ಳಿ ಕಡೆ ಗಾಡಿ ಗಪ್ಟರ್ ಲಾರಿ ಓಡಾಡ್ತದೆ ಆದ್ದರಿಂದ ಸ್ವಲ್ಪ ಸ್ಟ್ರಾಂಗಾಗಿ ಕೆಲಸ ಮಾಡಿ ಅಂತ ಕೇಳಿದ್ರೆ ಇಲ್ಲ ಇದಕ್ಕಿಂತ ಕ್ವಾಲಿಟಿ ಯಾರು ಮಾಡ್ತಾರೆ ಇದೇ ಕ್ವಾಲಿಟಿ ನಾವು ಏನು ಎಸ್ಟಿಮೇಟ್ ಪ್ರಕಾರಕ್ಕಿಂತ ಜಾಸ್ತಿ ಉನ್ನತವಾಗಿ ಮಾಡಿದ್ದೀವಿ ಇದ್ರ ಮೇಲೆ ನಾವು ಇನ್ನೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಸೈಡ್ಗೆ ಫುಟ್ಪಾತ್ಗೆ ಮಣ್ಣು ಪೋಡಿ ಆ ಕಡೆ ಈ ಕಡೆ ಒಡೆದು ಕಳ್ಕೊತದೆ ಸೈಡೆಲ್ಲ ಹೋಯ್ತದೆ ಅಂತ ಹೇಳಿದ್ರೆ ನಾಳೆ ಹಾಕ್ಸ್ತೀನಿ ನಾಳಿದ್ದು ಹಾಕ್ಸ್ತೀನಿ ಅಂತ ಹೇಳೋದ್ರು ಆವತ್ತು ಇಂಜಿನಿಯರು ಸರಿಯಾಗಿ ಸಿಕ್ಕಿಲ್ಲ ನಮಗೆ ಈ ರೀತಿ ಮಾಡಿ ಸರ್ಕಾರದಲ್ಲಿ ಇಲ್ಲ ಹಣ ಉಳಿಬೇಕು ಇಲ್ಲ ಜನಕ್ಕೆ ಉಪಯೋಗ ಆಗ್ಬೇಕು ಪಬ್ಲಿಕ್ ಜನಕ್ಕೆ ಎರಡೂ ಇಲ್ಲ ಸರ್ಕಾರದಲ್ಲಿ ಹಣ ಉಳಿಯುವಂಗಿಲ್ಲ ಪಬ್ಲಿಕ್ ಜನಕ್ಕೆ ಆಗುವಂಗಿಲ್ಲ ನಾಳೆ ಕಿತ್ತೋಯ್ತು ಅಂತ ಹೇಳಿದ್ರೆ ಹೋಗಿ ಈಗ ಒಂದು ಒಂದು ವಾರದಲ್ಲಿ ಹಾಕಿವಿ ಒಂದು ತಿಂಗಳಲ್ಲಿ ಹಾಕಿದ್ವಿ ಪುನಃ ಯಾಕ್ರಿ ನಮ್ಮ ಹತ್ರ ಬರಲಿ ಇಲ್ಲ ಈ ಇಂಜಿನಿಯರ್ ಆಗಲಿ ನಮಗೆ ಕರೆಕ್ಟಾಗಿ ಓದನಿಗೆ ಸ್ಪಂದಿಸಿಲ್ಲ ಒಂದು ಮತ್ತು ನಾವು ಹೇಳ್ತೀವಿ ಅವರು ಏನು ಎಸ್ಟಿಮೇಟ್ ಮಾಡಿದ್ರು ಅದ್ರ ಪ್ರಕಾರ ಕೆಲಸ ಮಾಡಿಲ್ಲ ನಾವು ಹೇಳೋಕೆ ಹೋದರೆ ನಮಗೆ ನೀವೇನಲ್ಲ ನಮ್ಮದೇ ಇದು ನಾವೇನು ಮಾಡ್ತೀವಿ ಅದು ಅಷ್ಟಿದ್ರೆ ನೀವು ಮಾಡಿಸ್ಕೊಳ್ಳಿ ಇಲ್ಲಾಂದರೆ ನಾವು ಮಾಡಲ್ಲ ನೀವು ಹಿಂಗೆ ಸ್ವಲ್ಪ ಮಾಡಿದ್ರೆ ಕೆಲಸ ಇದ್ದೀವಿ ಮನೆಗೆ ಹೋಯ್ತೀವಿ ಇಷ್ಟಕ್ಕೆ ಅನ್ನೋ ಉದ್ದೇಶಕ್ಕೆ ಬಂದರು ನಾವು ಮಂಜಣ್ಣ ಗಮನ ತಗೊಂಡಿದ್ದೀವಿ ಈಗ ಮಂಜಣ್ಣ ಅವರು ಅವ್ರ ಬಗ್ಗೆ ಏನು ಕ್ರಮ ತಗೋತಾರೋ ತಗೊಂಡು ಅವರು ಇನ್ನು ಮುಂದಕ್ಕೆ ಏನು ಮಾಡಬೇಕು ಅಂತಿದೆ ಮಾಡಿ ಹಾಂ ಈಗ ಅವರು ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅವ್ರ ಜೊತೆಯಲ್ಲಿ
ಈಗ ಏನು ಇದು ಮಾಡ್ತಾರೆ ಮಾಡಲಿ ಈಗ ಅವ್ರಿಗೆ ನೋಡಿ, ಇದು ಇರೋದು ಅವ್ರಿಗೆ ಒಂದೇ ರೋಡು, ಮತ್ತು ಮಕ್ಕಳಿಗೆ ತೊಂದರೆ ಆಯ್ತದೆ ಅಂತ ನಾವು ಮಂಜಣ್ಣಂಗೆ ಭಾರಿ ವರ್ಷದಿಂದ ಹೇಳಿ ಸುಮಾರು ವರ್ಷ ಆಗಿತ್ತು ನಮ್ಮ ಊರಿಗೆ ರೋಡ್ ಇಲ್ಲದೆ, ಹೆಚ್ಚು ಕಮ್ಮಿ 30 ವರ್ಷದಿಂದ ನಮ್ಮ ಊರಿಗೆ ರೋಡೇ ಇರಲಿಲ್ಲ. ಈಗೇನೋ ಒಂದು 23 ಲಕ್ಷ ಅನುದಾನ ಹಾಕಿ ಅದು ಪೂರ್ತಿ 1 ಕಿಲೋಮೀಟರ್ ಇರೋದು ನಮಗೆ. ಈಗ ನಮ್ಮ ಇದರಲ್ಲಿ ಅನುದಾನ ಇಲ್ಲ ಅಂತ ಒಂದು 23 ಲಕ್ಷ ಅಮೌಂಟ್ ಹಾಕಿದ್ರು. ಅದು ಬರೀ ಯಾರು ನಮ್ಮ ಚಿಕ್ಕಪ್ಪ ಏನಕ್ಕೆ ಈ ಥರ ಮಾಡ್ತಿದ್ರೆ ಕ್ಲೀನ ಮಾಡಿ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರು. ಹೇಳಿದ್ದೀಗೆ ಅವರು ಅಂತಂದ್ರು ನಾನು ಮಾಡೋಗಂಟ ಸರ್ಕಾರ ನಮ್ಮದು, ನಾನು ಮಾಡಾದ್ಮೇಲೆ ಸರ್ಕಾರ ಅದು ಅದು ಅಲ್ಲ, ಈಗ ನಾನು ಹೆಂಗೆ ಮಾಡ್ತೀನಿ ಹಂಗೆ ನನಗೆ ಮಾಡಿಸ್ಕೋಬೇಕು, ಅದ್ರ ಮೇಲೆ ಮಾಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂದರು. ನಾನು ಅಷ್ಟೊತ್ತಿಗೆಲ್ಲ ಆ ಥರ ಎಲ್ಲ ಮಾತಾಡ್ತಿದ್ರು ಅಂದ್ಕೊಂಡು ನಾನು ವೀಡಿಯೋ ಮಾಡಿದ್ದೀನಿ ನೋಡಿ ಸರ್, ಇದೆಲ್ಲ ವೀಡಿಯೋ ನಾನು ಮಾಡಿದ್ದೀನಿ, ಈ ಥರ ಎಲ್ಲ ಮಾಡಿದ್ದಾರೆ ಸರ್. ಕೇಳಿದ್ದಕ್ಕೆ ನಮ್ಮ ಚಿಕ್ಕಪ್ಪನ ಮೇಲೆ ಜಗಳಕ್ಕೆ ಬಂದಿದ್ದಾರೆ. ನೀವೇ ನೋಡಿ ಅವ್ರು ಏನಕ್ಕೆ ಆ ಥರ ಮಾಡಿದ್ರು ಅಂತಲೂ ಗೊತ್ತಿಲ್ಲ ಸರ್. ಈ ಥರ ಎಲ್ಲ ಆಗಿದೆ, ಅದು ನೀಟಾಗೂ ಮಾಡಿಲ್ಲ, ಈ ಆ ಥರ ಮಾಡಿದೆ ನೋಡಿ ಸರ್. ಹೇಳಿದ್ರೆ ಅದೇನೋ ಕಡ್ಡಿ ತರ ಸರ್, ಗೇಜ್ ಹಾಕಿದ್ದೀನಿ ನೋಡಿ, ಗೇಜ್ ಹಾಕಿದ್ದೀನಿ ನೋಡಿ ಅಂತ ತೋರಿಸ್ಬಿಟ್ಟು ಹೋಗ್ತಾ ಇದ್ದಾರೆ. ಅದೇನು ಮಾಡಿಲ್ಲ, ಈ ಥರ ಇದು ಮಾಡಿದ್ದಾರೆ. ಏನು 15 ದಿನಕ್ಕೆ ಈ ಥರ ಕಿತ್ತಾಗಿದೆ ಅಂದ್ರೆ ಏನು ಮಾಡೋಕೆ ಸರ್ಕಾರದಿಂದ ಅಲ್ಲ, ನಾನ್ ಮಾಡೋರು ನಂದು, ನಾನ್ ಮಾಡಿದ್ಮೇಲೆ ಸರ್ಕಾರದ್ದು. ಅದ್ರಿಂದ ನೀನ್ಯಾರು ಹೇಳಕ್ಕೆ, ನನಗೆಲ್ಲ ಸಂಬಂಧಪಟ್ಟ ಕೇಳ್ಕೋ ನೀನು. ಸರ್ಕಾರದಿಂದ ಅಲ್ಲ, ನಾನ್ ಮಾಡೋರು ನಂದು, ನಾನ್ ಮಾಡಿದ್ಮೇಲೆ ಸರ್ಕಾರದ್ದು. ಅದ್ರಿಂದ ನೀನ್ಯಾರು ಹೇಳಕ್ಕೆ, ನನಗೆಲ್ಲ ಓಕೆ. ಈ ಬಗ್ಗೆ ಮಾತನಾಡಲಿಕ್ಕೆ ಸ್ಥಳೀಯರಾಗಿರುವಂತಹ ದೇವರಾಜು ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೇವರಾಜು ಅವರೇ ನಮಸ್ಕಾರ. ಎಷ್ಟು ವರ್ಷ ಆಯ್ತು ನಿಮ್ಮ ಊರಿಗೆ ರಸ್ತೆ ಇಲ್ಲದೆ? ಇದೀಗ ಎಷ್ಟು ಕಿಲೋಮೀಟರ್ ರಸ್ತೆ ಮಾಡಿರೋದು? ನಮ್ಮೂರಿಗೆ 40 ವರ್ಷ ಆಗಿತ್ತ. 40 ವರ್ಷದಿಂದ ರಸ್ತೆನೆ ಇಲ್ವಾ? 40 ವರ್ಷದಿಂದ ರಸ್ತೆ ಇಲ್ಲ, ಈಗ ಹಾಕಿದ್ರು. ಹ್ಮ್, ಜಗಳ ಮಾಡಿದ್ರು ಇನ್ನು ಅರ್ಧ ಹಾಕಿದ್ರೆ, ಅರ್ಧ ಹಾಕಿದ್ರೆ ಅದು ಈಗ 15 ದಿವಸ ಹಾಕದಲ್ವಾ, ಅದೆಲ್ಲ ಪೂರ ಕಿತ್ತಾಗಿದೆ. ಅದಕ್ಕೆ ಅವತ್ತು ಮಾಡಿ ಫೋನ್ ಮಾಡಿದ್ರ. ಇದನ್ನ ಶಾಸಕರ ಗಮನಕ್ಕೆ ತಂದ್ರ ನೀವು? ತಂದ್ರೆ ಸರ್, ಅವ್ರು ಹೇಳಿದ್ರೆ ಸರ್, ನೀವು ನಿಂತ್ಕ ಮಾಡಿಸ್ಕೋಬೇಕು, ನಾನು ಕೆಲಸ ಕೊಡ್ತೀನಿ, ನೀವು ನಿಂತ್ಕ ಮಾಡಿಸ್ಕೋಬೇಕು ಅಂದಿದ್ರು. ಈಗ ಕಾಂಟ್ರಾಕ್ಟ್ ಸರ್ ಹಂಗೆ ಮಾಡಿರೋ ಸರ್, ಅವ್ರದೇನ್ ಅವ್ರದೇನ್ ತೊಂದಿರಲಿಲ್ಲ. ಕಾಂಟ್ರಾಕ್ಟರ್ ಈ ರೀತಿ ಮಾಡಿದ್ದಾರೆ ಕೆಲಸನ? ಇಂಜಿನಿಯರು ಕಾಂಟ್ರಾಕ್ಟರ್ ಸೇರ್ಕಂಗ್ ಮಾಡಿರೋದು. ಏನಾದ್ರೂ ಬೆದರಿಕೆ ಹಾಕಿದಾರ ಯಾರಿಗಾದ್ರು? ಇಲ್ಲ, ನನ್ನಂದ ಜಗಳ ಮಾಡಿದ್ರೆ ಸರ್. ಅವ್ರು ಹೇಳ್ದಂಗೆ ನಾವು, ಅವ್ರು ಹೇಳ್ದಂಗೆ ಅವ್ರು ಮಾಡೋದಂತ ಕೆಲಸ ನಾವು ಚೆನ್ನಾಗಿಲ್ವಂತ. ಅಲ್ಲ, ಸರ್ಕಾರ ನಿಂದಲ್ಲ ಅಂತ ಹೇಳಿದಾಗ ಸರ್ಕಾರಕ್ಕೆ ವೋಟ್ ಹಾಕಿ ಗೆಲ್ಲಿಸ್ಕೊಂಡು ತಂದವನೇ ನಾನು ಅಂತ ಹೇಳ್ಬೇಕಾಗಿತ್ತು ನೀವು? ಹಂಗಂದ್ರೆ ಎಲ್ಲಿ ಸಹ ಬಿಡ್ತಾರೆ, ಅದು ಊರಲ್ಲಿ ಯಾರು ಇರಲಿಲ್ಲ, ಎಲ್ಲ ಹತ್ತಗಿತ ಹೊಟ್ಟಾಗಿದ್ರೆ ನಾವು ಒಬ್ಬನೇ ಇದ್ದೆ. ಅದೇ ದಬಾಯಿಸಿದ್ರೆ ನೀವು ಕಲ್ಸಿದ್ರೆ ನಾನು ನೋಡಿ ಅಲ್ಲೇ ಗೊತ್ತಾಯ್ತದೆ. ಅವನ ಹೆಸರು ರವಿಕುಮಾರ್ ಸರ್, ಅವನ ಹೆಸರು ರವಿಕುಮಾರ್ ಅಂತ ಸರ್. ಏನ್ ರವಿಕುಮಾರ? ರವಿಕುಮಾರ್ ಅಂತ. ಓಕೆ ಓಕೆ. ಕಂಟ್ರೋಲ್ ಸರ್ ರವಿಕುಮಾರ್ ಅಂತ. ಇನ್ನೊಬ್ರು ಇಂಜಿನಿಯರ್ ಅವ್ರು. ಅಧಿಕಾರಿಗಳು ಇದರಲ್ಲಿ ಇಂಜಿನಿಯರು ಅಧಿಕಾರಿಗಳು ಶಾಮೀಲ್ ಆಗಿದಾರ? ಹೆಂಗೆ? ಇಂಜಿನಿಯರ್ ಮಂಜುನಾಥ್ ಅಂತ. ಅವ್ರೊಬ್ರು ಇನ್ನೊಬ್ರು ಪರವಾಗಿಲ್ಲ, ಅವ್ರೇನ್ ತೊಂದ್ರೆ ಇಲ್ಲ ಪಾಪ. ಅವ್ರು ಇದ್ರಾಗ ಚೆನ್ನಾಗ್ ಹಾಕಿದ್ರು, ಅವ್ರು ಹೋದ್ಮೇಲೆ ಹಿಂಗ್ ಮಾಡ್ಬಿಟ್ಟಿದಾರೆ ಸರ್. ಇನ್ನು ಅರ್ಧ ರೋಡ್ ಹಂಗೆ ಐತೆ, ಅರ್ಧ ಮಾತ್ರ ಹಾಕಿರೋದು, 600 ಮೀಟರ್ ಮಾತ್ರ ಹಾಕಿರೋದು. ಇನ್ನು ಬಾಕಿ 700 ಮೀಟರ್ ಹಂಗೆ ಐತೆ. ಈಗ ಸರ್ಕಾರಕ್ಕೆ ನಿಮ್ ಶಾಸಕರಿಗೆ ಏನ್ ಹೇಳಿಕ್ ಇಚ್ಛೆ ಪಡ್ತೀರಿ? ರಸ್ತೆನ ಮತ್ತೊಮ್ಮೆ ಡಾಂಬರೀಕರಣ ಮಾಡ್ಬೇಕಾ? ಪುನಃ ಮಾಡ್ಕೊಡ್ಬೇಕ, ನಮ್ ರೋಡ್ ಮಾಡ್ಕೊಡ್ಬೇಕು ಅಚ್ಚುಕಟ್ಟಾಗಿ. 40 ವರ್ಷದಿಂದ ರಸ್ತೆ ಆಗಿಲ್ಲ, ಈಗ ಮಾಡ್ತಾ ಇದಾರೆ, ಅದು ಕೂಡ ಕಳಪೆ ಆಗಿದೆ ಅಂತಿದ್ರಿ? ಹೌದು ಸರ್, 40 ವರ್ಷದಿಂದ ರಸ್ತೆ ಆಗಿಲ್ಲ, ಈಗ ಹಂಗೆ ಕೇಳಿ ಅವ್ರ ಮಾಡ್ಕೊಟ್ಟಿದ್ರು ಸರ್ ಅವರು. ಹ್ಮ್, ಅದು ಅರ್ಧ ಮಾಡ್ಕೊಟ್ಟಿದ್ದೀನಿ, ಅರ್ಧ ಮಾಡ್ದಿ ಅಂತ ಹೇಳಿದ್ರು. ಹ್ಮ್, ಅವ್ರು ಈಗ ಆ ತರ ಕೆಲಸ ಮಾಡ್ಬಿಟ್ಟು ನಮ್ಗೆ ಬೆಟ್ರಿ ಕೇಳ್ತಾರೆ. ಹ್ಮ್, ಅದಕ್ಕೆ ಅಲ್ಲೇ ಕಲ್ಸಿದಿರಲ್ಲ ನೋಡಿ. ಓಕೆ, ನಾವು ಇದನ್ನ ನಿಮ್ ಶಾಸಕರ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡ್ತೀವಿ. ದೇವರಾಜು ಅವರೇ ನಮಸ್ಕಾರ, ಧನ್ಯವಾದಗಳು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಸರ್
ಗುತ್ತಿಗೆದಾರ ಮಾಡಿರೋದೇ ಕಳಪೆ ಕಾಮಗಾರಿ. ಆ ನಡುವೆ ಸರ್ಕಾರ ಏನು ನಿಂದ ಸರ್ಕಾರವನ್ನ ಹೋಗಿ ಕೇಳ್ಕೋ, ನನ್ನನ್ನೇನು ಕೇಳ್ತೀಯ ಅನ್ನುವ ರೀತಿಯಲ್ಲಿ ದರ್ಪವನ್ನ ಕೂಡ ಗುತ್ತಿಗೆದಾರ ತೋರಿಸಿದ್ದಾರೆ. ಓಕೆ, ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರಾಗಿರುವಂತಹ ಮಹೇಂದ್ರ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಂದ್ರ ಅವರೇ ನಮಸ್ಕಾರ. ನಮಸ್ತೆ ಸರ್. ಈಗ ಸರ್ಕಾರನ ನೀವೇ ಗೆಲ್ಸಿದ್ದ ಅಥವಾ ಗುತ್ತಿಗೆದಾರರೇ ಗೆಲ್ಲಿಸಿ ಕಳಿಸ್ಬಿಟ್ಟಿದಾರ ಅಂತ ಏನ ಗೊತ್ತಿಲ್ಲ ಸರ್. ನಾವೇ ಅವತ್ತು ಹೋಗಿದ್ದು ಮಾಡಿದಕ್ಕೆ ಹಿಂಗೆಲ್ಲ ರೋಡ್ ಕಳಪೆ ಮಾಡ್ತಾ ಇದ್ರಲ್ಲ ಸರ್, ಅದೇ ಟೈಮ್ ನಾನು ಅದೇ ಸರ್ ನಾವು ಹೋಗಿ ಅದು ವಿಡಿಯೋ ಎಲ್ಲ ಮಾಡಿದೆ. ಅದಕ್ಕೆ ಅವ್ರು ಹೇಳಿದಾರೆ ನಾನ್ ಮಾಡ ಸರ್ಕಾರ ನಮ್ದು, ನಮ್ ಮಾಡಾದ್ಮೇಲೆ ಸರ್ಕಾರದ್ದು ಅಂತ ಹೇಳಿದ್ರೆ ಸರ್ ಅವರು ಮಾಡಿ 15 ದಿನಕ್ಕೆ ಕಿತ್ತೋಗ್ಬಿಟ್ಟಿದ್ದಾರೆ ಸರ್. ಆದ್ರೆ ರೋಡ್ ಎಲ್ಲ ಅವ್ರು ನಮ್ಮ ಊರಿಗೆ ರೋಡ್ ವ್ಯವಸ್ಥೆನೂ ಇಲ್ಲ ಸರ್, ಕರ್ನಾಟಕಕ್ಕೆ ಒಂದು ಫಿಲ್ಟರ್ ನೀರ್ ವ್ಯವಸ್ಥೆನೂ ಇಲ್ಲ, ಒಂದು ಬಸ್ ವ್ಯವಸ್ಥೆನೂ ಇಲ್ಲ. ನಾವು ಒಂದ 4-3 kilometer 4 kilometer ಬಸ್ ರೂಟ್ ಬರುವಾಗ 4 kilometer ನಡೆಯಬೇಕು ಸರ್. ಮಳೆ ಹೋದ್ರೆ ತಿರುಗಾಡಕ್ಕೂ ಆಗೋದಿಲ್ಲ ನಮ್ಮ ಊರಿಗೆ. ಶುದ್ಧ ಕುಡಿಯುವ ನೀರಿನ ಘಟಕ ಇಲ್ವಾ ನಿಮ್ಮ ಊರಲ್ಲಿ? ಇಲ್ಲ ಸರ್, ಅದು ಇಲ್ಲ ಸರ್, ಇಲ್ಲ ಅದು ಏನ್ ವ್ಯವಸ್ಥೆನೂ ಇಲ್ಲ ಸರ್. ನಮ್ಮ ಊರಿಗೆ ಒಂಥರ ಕಾಡ್ ರೀತಿ ಮಾಡ್ಬಿಟ್ಟಿದ್ದಾರೆ ಸರ್ ನಮ್ಮ ಊರು. ಏನೇ ಒಂದು ರೋಡ್ ನಿಂತ ಹಿಡಿದಿ ಒಂದ್ ನೀರು ಏನ್ ವ್ಯವಸ್ಥೆ ಇಲ್ಲ ಸರ್ ನಮ್ಮ ಊರಿಗೆ. ಬಸ್ಸು ಬರೋದಿಲ್ವಾ ಊರಿಗೆ? ಬಸ್ಸು ಬರೋದಿಲ್ವಾ? ಬಸ್ಸು ಬರೋದಿಲ್ಲ ಸರ್ ನಮ್ಮ ಊರಿಗೆ. ಮತ್ ಹೇಗ್ ಮಾಡ್ತೀರಿ ದಿನ ಸಂಚಾರ ಮಾಡೋದಕ್ಕೆ? ಏನ್ ಮಾಡೋ ಸರ್, ಇಲ್ಲ ಆದ್ರೆ ಆಟೋ ಗಿಟ ಮಾಡಿ ಕರ್ಕೊಂಡು ಇಲ್ಲ ಹೋಗ್ಬೇಕು ಸರ್. ಇಲ್ಲ ಯಾರಾದ್ರೂ ಬೈಕ್ ಇದ್ರೆ ಡ್ರಾಪ್ ಆಗ್ತಿಲ್ಲ ಏನಾದ್ರು ಇದ್ ಮಾಡ್ಬೇಕು ಆತರ ಆಗಿದೆ ಸರ್ ನಮ್ಮ. ಅಲ್ಲ ಈಗ ದಿನ ಯಾರೋ ಒಬ್ರು ಯಾವಾಗ್ಲೂ ಒಂದ್ಸತಿ ಸಿಟಿಗೆ ಹೋಗೋರ್ಗೆ ಪರವಾಗಿಲ್ಲ, ಬಟ್ ವಿದ್ಯಾರ್ಥಿಗಳು ಇರ್ತಾರಲ್ಲ, ಸ್ಟೂಡೆಂಟ್ಸ್ ಇರ್ತಾರಲ್ಲ, ಅವರೆಲ್ಲ ಏನ್ ಮಾಡ್ತಾರೆ? ಅವ್ರಿಗೆ ಸರ್ ಇಲ್ಲ ಒಂದ 3 kilometer ನಡ್ಕೊಂಡೇ ಹೋಗ್ಬೇಕು ಸರ್. ಆ ರೀತಿ ಆಗಿದೆ ಸರ್ ನಮ್ಮ ಊರು. ಮಕ್ಕಳೆಲ್ಲ ದಿನ ನಡ್ಕೊಂಡೇ ಹೋಗ್ತಾರೆ? ಹಾ, ಮಕ್ಕಳೆಲ್ಲ ನಡ್ಕೊಂಡೇ ಹೋಗ್ತಾರೆ ಸರ್. ಎಲ್ಲ ಆತರ ಇದೆ ಎಲ್ಲ ಏನ್ ವ್ಯವಸ್ಥೆ ಇಲ್ಲ ಸರ್ ನಮ್ಮ ಊರಿಗೆ. ಆತ ಆ ರೀತಿಲಿ ಮಾಡಿ ಒಂಥರ ಕಳಪೆ ಊರ್ ತರ ಮಾಡ್ಬಿಟ್ಟಿದ್ದಾರೆ ಸರ್ ನಮ್ಮ ಊರ್ನೆ. ಆ ರೋಡ್ ಯಾತರ ಕಳಪೆ ಮಾಡಿದಾರೋ ಅದೇ ತರ ನಮ್ಮ ಊರು ಅದೇ ತರ ಕಳಪೆ ಆಗ್ಬಿಟ್ಟಿದ್ದಾರೆ ಸರ್. ಆತರ ಆಗಿದೆ ನಮ್ಮೂರು. ಹಾ, ಎಲೆಕ್ಷನ್ ಟೈಮ್ ಮಾತ್ರ ಎಲ್ಲ ಬರ್ತಾರೆ, ಇದ್ ಮಾಡ್ತಾರೆ, ಇದ್ ಮಾಡ್ತೀನಿ ಅಂತ ಭರವಸೆ ಕೊಡ್ತಾರೆ ಸರ್. ಏನು ಮಾಡೋದು ಇಲ್ಲ. ಹಾ, ಏನ್ ವ್ಯವಸ್ಥೆನೂ ಮಾಡ್ತಿಲ್ಲ ಸರ್ ನಮ್ಮ ಊರಿಗೆ. ಅಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಬಂದು ನಿಮ್ಮಿಂದಾನೇ ವೋಟ್ ಪಡ್ಕೊಂಡಿದ್ದಾರೆ ಅಂತ ಆಯ್ತು. ಎಲ್ಲ ಮಾಡ್ತೀನಿ ಮಾಡ್ತೀನಿ ಅಂತ ಭರವಸೆ ಕೊಡ್ತಾರೆ ಸರ್. ಏನು ಮಾಡೋದು ಇಲ್ಲ, ಏನು ಇಲ್ಲ ಸರ್. ನಿಮ್ಮ ಶಾಸಕರಿಗೆ ಏನ್ ಹೇಳಿಕ್ ಇಚ್ಛೆ ಪಡ್ತೀರಿ ನಮ್ಮ ವಾಹಿನಿ ಮೂಲಕ ಸರ್? ಅದೇ ಹೇಳಿದೆ, ಈಗ ಇವ್ರು ನಮ್ಮ ಮಂಜುನಾಥ್ ಸರ್ ಅವರು ಸುಮಾರು ಆದಷ್ಟು ಅವ್ರ ಒಂದ್ ಸ್ವಲ್ಪ ಮಾಡ್ತಾ ಇದಾರೆ ಸರ್. ಅವ್ರು ಸ್ವಲ್ಪ ಪರವಾಗಿ ಸರ್, ಅದ್ ಬಿಟ್ರೆ ಇನ್ ಯಾರು ಅಷ್ಟು ಇದಾಗೆ ಇದ್ ಮಾಡ್ತಾರ ಸರ್. ಈಗ ಹೆಚ್ಚು ಕಮ್ಮಿ 15-20 ವರ್ಷ ಆಗಿದೆ ಸರ್ ರೋಡ್ ಮಾಡ್ತೀನಿ ಮಾಡ್ತೀನಿ ಅನ್ನೋದ್ರಲ್ಲೇ ಇದಾರೆ. ಮಾಡಿಲ್ಲ ಅದೇನೋ ಈ ವರ್ಷ ಹೆಂಗೋ ಆಗೈತೆ ಇದೆ ನಮ್ಮ ಊರು ರೋಡ್ ಅನ್ಕೊಂಡು ಖುಷಿ ಪಡೋ ಅಂತ ಅರ್ಧಕ್ ಮಾಡಿದಾರೆ. ಇನ್ನು ಅರ್ಧಕ್ ಆಗಲ್ಲ ಸರ್ ರೋಡ್, ಈಗ ಒಂದ್ ಅರ್ಧ ಆಗಿದೆ ಸರ್. ಅದ್ಕಲ್ವೇ ಈಗ ಮಾಡಿ 15 ದಿನಕ್ಕೆ ರೋಡ್ ಕಿತ್ತೋಗ್ತೈತೆ. ಮತ್ತೊಂದ್ಸತಿ ಆಗ್ಬೇಕಂತೀರಾ ಇದ್ರ ಮೇಲೆ? ಮತ್ತೊಮ್ಮೆ ಡಾಂಬರೀಕರಣ ಆಗ್ಬೇಕಾ? ಹಾ, ಇನ್ನ ಮತ್ತೊಮ್ಮೆ ಆಗ್ಬೇಕು ಸರ್. ಅದು ಇಲ್ಲ ಎಲ್ಲ ಕಿದೋಗ್ತೀವಿ ಸರ್, ಬನ್ನಿ ನೀವೇ ನೋಡಿ, ನೀವ್ ಸರ್ ಎಲ್ಲ ನೀವೇ ನೋಡಿದ್ರಿ ಸರ್ ಎಲ್ಲ ಇದ್ ಮಾಡಿದಿರಾ? ಎಲ್ಲ ಇದ್ ಮಾಡಿದ್ರ ಅದೇ ನೋಡಿ ಸರ್, 15 ದಿನಕ್ಕೆ ಇದೈತಂದ್ರೆ ಇನ್ನೆಷ್ಟು ವರ್ಷ ಬರುತ್ತೆ ಸರ್? ಅಮ್ಮ ಮಾತ್ರ ಇನ್ನೊಂದ್ 6 ತಿಂಗಳು ವರ್ಷ ಬರ್ತದೆ ಅಷ್ಟೇ ಸರ್. ಅಲ್ಲ, ಆಗ್ಲೇ ನಾನ್ ಕೇಳ್ತಾ ಇದ್ದೆ, 40 ವರ್ಷ ಆಯ್ತು ನಮ್ಮ ಊರಿಗೆ ರಸ್ತೆ ಸಂಪರ್ಕನೇ ಇಲ್ಲ, ಡಾಂಬರೀಕರಣನೇ ಆಗಿಲ್ಲ ಅಂತ ಹೇಳ್ತಾ ಇದ್ರು. 40 ವರ್ಷದಿಂದ ಹಿಂಗೆ ಇದೆಯಾ ಪರಿಸ್ಥಿತಿ? ಪರಿಸ್ಥಿತಿ ಹಿಂಗೆ ಇದೆ ಸರ್. ಇದೇ ಫಸ್ಟ್ ಟೈಮ್ ಸರ್ ಆಯ್ತಾ ಇದ್ರು ಡಾಂಬರ್ ಅಂತ ಆಯ್ತಾರೆ. ಇದೇ ಫಸ್ಟ್ ಟೈಮ್ ಸರ್, ಅದು ಫಸ್ಟ್ ಟೈಮ್ ಅಂದ್ರೆ ಒಂದ್ ಅರ್ಧಕ್ಕೆ ಆಯ್ತಿದೆ ಸರ್ ಅಷ್ಟೇ. ಇನ್ನು ಮುಂದೆ ಇನ್ನ ಬಿಟ್ಟಿದ್ದಾರೆ ಫುಲ್. 1 kilometer ಕೊಟ್ರೆ 600 meter ಮಾಡ್ತಾ ಇದೀನಿ ಅಂದ್ಬಿಟ್ಟು 600 meter ಮಾಡಿದಾರೆ ಸರ್ ಅಷ್ಟೇ. ಅದನ್ನು ಅರ್ಧಂಬರ್ಧ ಮಾಡಿದ್ದಾರೆ. ಅದು ಅರ್ಧಂಬರ್ಧ ಮಾಡಿದಾರೆ ಸರ್ ಅದು. ಈಗ ಅದು ಅರ್ಧಂಬರ್ಧ ಮಾಡಿದಾರೆ. ಅದು ನಮ್ಗೆ ಏನಪ್ಪ ಖುಷಿ ಅಂದ್ರೆ, ಹೆಂಗೋ ಈ ವರ್ಷ ಒಂದ್ ಅರ್ಧಕ್ಕಾರ ಡಾಂಬರ್ ಆಯ್ತೈತಲ್ಲ ಅನ್ನೋ ಖುಷಿಲಿ ನಾವು ಇದ್ ಮಾಡಿದ ಸರ್. ಅತ್ತಲ್ವಾ ಮಾಡಿ 15 ದಿನಕ್ಕೆ ಇದಾಗ್ಬಿಡ್ತೈತೆ ಸರ್ ಅದು. ಆ ಕಾಂಟ್ರಾಕ್ಟ್ ದಾರಿಗೆ ಹೇಳಿದ್ರೆ ಏನು ಒಡೋಡೆ ಅವರಂಗೆ ಮಾತಾಡ್ತಾರೆ ಸರ್. ಓಕೆ ಓಕೆ, ಧನ್ಯವಾದಗಳು ಮಹೇಂದ್ರ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ಓಕೆ, ಈ ಬಗ್ಗೆ ಮಾತನಾಡಲಿಕ್ಕೆ ಸ್ಥಳೀಯರಾಗಿರುವಂತಹ ಕೆಂದಗೌಡ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೆಂದಗೌಡ ಅವರೇ ನಮಸ್ಕಾರ. ಸರ್ ನಮಸ್ತೆ. ನೋಡ್ತಾ ಇದೀವಿ ನಿಮ್ಮ ರಸ್ತೆ ಬಹಳಷ್ಟು ಸಮಸ್ಯೆ ಆಗಿದೆ, 15 ದಿನದಲ್ಲೇ ಕಿತ್ತು ಬರ್ತಾ ಇದೆ, ಏನ್ ಹೇಳ್ತೀರಿ ಈ ಬಗ್ಗೆ? ಸರ್ ಇದು 45 ವರ್ಷದಿಂದ ರೋಡ್ ಇಲ್ಲ ಸರ್, ನಮ್ಮ ಹುಟ್ಟದಿಂದ ನಮ್ಗೆ ರಸ್ತೆ ಇಲ್ಲ, ಬಾಮಲಿ ಕಲ್ ರೋಡ್ ಇತ್ತು.
ಹೆಂಗ ರಿಕ್ವೆಸ್ಟ್ ಮಾಡ್ಕೊಂಡು ಮಂಜಾನ ಹತ್ರ ರೋಡ್ ಇದ್ ಮಾಡ್ಕೊಂಡಿದ್ ಅದು 600 meter ಹಾಕಿದ್ರೆ ನೀನ್ ಅರ್ಧ ಹಾಕಿದ ನೆಕ್ಸ್ಟ್ ಬಂದ್ ಅರ್ಧ ಹಾಕೊಡ್ತೀನಿ ಈಗ ಅರ್ಧ ಹಾಕೊಡ್ತೀನಿ ಅಂತ ಹೇಳಿದ್ರು ಮಂಜಾನ ಅವರು ನಮ್ ಓಡಾಡಕ್ಕೆ ಈಗ ಆಗಲ್ಲ ನೀವು ನಿಂತ್ಕೊಂಡ್ ಮಾಡ್ಕೊಂಡ್ ಅಂತ ಹೇಳಿದ್ರು ನಾವ್ಯಾರು ಇರ್ಲಿಲ್ಲ ಸರ್ ನಾವೆಲ್ಲ ಕೆಲ್ಸಕ್ಕೆ ಹೋಗ್ಬಿಡಿದ್ರು ಇಲ್ಲ ಟೈಮಲ್ಲಿ ಬಂದು ಇಲ್ಲಿ ನಮ್ ತಂದೆ ಅಲ್ಲ ನಿಮ್ ಊರಿಗೆ ಬಸ್ಸು ಬರೋದಿಲ್ಲ ಬಸ್ಸಿನ ವ್ಯವಸ್ಥೆನೂ ಇಲ್ಲ ಅಂತ ಹೇಳ್ತಾ ಇದ್ರು ಈ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಏನ್ ಮಾಡ್ತಾರ್ರಿ ಸರ್ ಒಂದ್ 5 kilometer ನಡ್ಕೊಂಡು ಹೋಗ್ಬೇಕು ಸರ್ ಬಸ್ ವ್ಯವಸ್ಥೆ ಇಲ್ಲ ನಮ್ಮೂರಿಂದ 3 kilometer ನಡ್ಕೊಂಡು ಹೋಗಿ ಬಸ್ ಹೋಗ್ಬೇಕು ಬಸ್ ನಮ್ಮೂರಿಗೆ ಬಸ್ ವ್ಯವಸ್ಥೆನೇ ಇಲ್ಲ ಸರ್ ಅದು ರೋಡ್ ವ್ಯವಸ್ಥೆ ಒಂದು ಸುಮಾರು ನಾವು ಹುಟ್ಟು ತಂದ್ರೆ ರೋಡ್ ಡಾಂಬರ್ ರೋಡೇ ನೋಡಿಲ್ಲ ನಮ್ಮೂರಿಗೆ ಈಗ ಹೆಂಗೋ ಒಂದ್ 600 meter ಮಾಡ್ಸ್ಕೊಂಡಿದೆ ಸರ್ ಅದು ಈಗ ನಾವು ಏರಿಗೆ ರೋಪ್ ಹಾಕಿ ನಂದೇ ರೋಡ್ ನಾನ್ ಮಾಡ್ದಂಗೆ ಕೆಲಸ ಅಂತಾರೆ ಅವ್ರ ಕಂಟ್ರಾಕ್ಟರ್ರು ಅವರು ಇಂಜಿನಿಯರ್ ಜೊತೆಲೇ ಇದ್ರೆ ಸರ್ ಅವ್ರು ಏನು ಮಾತಾಡಿಲ್ಲ ಅಲ್ಲ ನಿಮ್ ಶಾಸಕರಿಗೆ ನೀವು ಓಟೆ ಹಾಕಿಲ್ವಾ ನಿಮ್ ಶಾಸಕರು ಫೋನೇ ಪಿಕ್ ಮಾಡ್ತಾ ಇಲ್ಲ ನಿಮ್ ಶಾಸಕರಿಗೆ ನಾವು ಫೋನ್ ಮಾಡ್ತಾ ಇದೀವಿ ಅಲ್ಲಿ ನೋಡಿದ್ರೆ ಆ ಗುತ್ತಿಗೆದಾರ ಏನ್ ಹೇಳ್ತಾನೆ ನೀನೇನ ಸರ್ಕಾರನ ಸರ್ಕಾರ ನಿಂದಲ್ಲ ಸರ್ಕಾರ ಯಾರ್ದು ಅಂತ ಹೇಳಿ ಪ್ರಶ್ನೆ ಮಾಡ್ತಾನೆ ನೀವು ಓಟೆ ಮಾಡಿಲ್ವಾ ಹಾಗಾದ್ರೆ ಈ ಸರ್ಕಾರಕ್ಕೆ ಶಾಸಕರು ಯಾಕೆ ಫೋನ್ ಪಿಕ್ ಮಾಡ್ತಾ ಇಲ್ಲ ಸರ್ ಅದು ನಮಗೆ ಗೊತ್ತಿಲ್ಲ ಸರ್ ಅದು ಅಲ್ಲ ಗುತ್ತಿಗೆದಾರ ಹೇಳ್ತಾನಲ್ಲ ನೀವು ಓಟೆ ಹಾಕಿಲ್ಲ ನೀವು ಗೆಲ್ಸಿದ ಸರ್ಕಾರನೇ ಅಲ್ಲ ಸರ್ಕಾರ ನಿಂದ ಅಂತ ಹೇಳಿ ಪ್ರಶ್ನೆ ಮಾಡ್ತಾನಲ್ಲ ಮತ್ತೆ ಹೌದ್ ಸರ್ ಹಂಗೆ ಹೇಳಿದ್ರೆ ಸರ್ ನಾವ್ ಹೇಳಿದ್ರೆ ಸರ್ಕಾರ ಅಂತ ಗುತ್ತಿಗೆದಾರರು ಅವರು ತುಂಬಾ ತುಂಬಾ ದರ್ಪ ತರ್ತಾರೆ ಆಮೇಲೆ ರೋಡ್ ಎಲ್ಲ ಪೂರ್ತಿ 15 ಸಕ್ಕೆ ಕಿತ್ಕೋತೆ ಸರ್ ಒಳ್ಳೆ ಚಕ್ಕೆ ತರ ಎರ್ಕೋತೈತೆ ಅದು ಇನ್ನು ಅರ್ಧ ಐತೆ ಸರ್ ಇನ್ನು ಅರ್ಧ ಮಾತ್ರ ಆಗಿರೋದು ಈಗ ಈಗ ಹಂಗಂದಿಗೆ ಈಗ ತುಂಬಾ ಎಲ್ಲ ಅವಾಜ್ ಎಲ್ಲ ಆಗ್ತಾರೆ ಆಗಿರೋದೇ ಅರ್ಧ ಆಗಿರ್ತಾರ ಸರ್ 600 meter ಆಗಿರೋದು ಇನ್ನ 700 meter ಐತೆ ನಮ್ಮ ಊರಿಗೆ ಶಾಸಕರು ಈಗ ಅರ್ಧ ಮಾಡ್ಕೊಡ್ತೀನಿ ನೆಕ್ಸ್ಟ್ ಬಂದ್ಗೆ ಅರ್ಧ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅವರು ಈಗ ನನ್ಗೆ ಓಡಾಡಿಕ್ಕಾಗಲ್ಲ ನಿಂತ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಸರ್ ಅವ್ರೆ ನನಗೇನನ್ಸುತ್ತೆ ನಿಮ್ಮ ಶಾಸಕರನ್ನ ಮೋಸ್ಟ್ಲಿ ಗುತ್ತಿಗೆದಾರರೇ ಏನಾದ್ರೂ ಗೆಲ್ಲಿಸ್ಬಿಟ್ಟಿದಾರಾ ಅಂತ ಯಾಕಂದ್ರೆ ನಾವು ಮೇಲಿಂದ ಮೇಲೆ ಫೋನ್ ಮಾಡ್ತಾ ಇದೀವಿ ಫೋನ್ ತೆಗಿತಾ ಇಲ್ಲ ಅವರು ಮತ್ತೊಂದ್ ಕಡೆ ನೋಡಿದ್ರೆ ಗುತ್ತಿಗೆದಾರ ಓಪನ್ ಆಗಿ ಬಹಳಷ್ಟು ಗರ್ವ ಧೈರ್ಯದಿಂದ ಬೆದರಿಕೆಯನ್ನ ಹಾಕ್ತಾ ಇದ್ದಾನೆ ನೀನ್ ಗೆಲ್ಸಿದ್ದ ಸರ್ಕಾರ ನಿಂದ ಸರ್ಕಾರ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾನೆ ಅವನು ಯಾರ ಹಣದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಆ ಒಂದು ಪರಿಜ್ಞಾನ ಕೂಡ ಅವನಿಗೆ ಇಲ್ಲ ಅಂತ ಅನಿಸ್ತಾ ಇದೆ ಮತ್ತೊಂದ್ ಕಡೆಯಲ್ಲಿ ಶಾಸಕರು ಫೋನ್ ಪಿಕ್ ಮಾಡ್ತಾ ಇಲ್ಲ ಎಲ್ಲ ಒಂದ್ ಕಡೆಯಲ್ಲಿ ನಿಮ್ಮ ಗುತ್ತಿಗೆದಾರರೇ ಅವ್ರನ್ನ ಗೆಲ್ಸ್ಬಿಟ್ಟಿದಾರಾ ಅಂತ ಹೇಳಿ ನಮಗೊಂದು ಪ್ರಶ್ನೆ ಮೂಡ್ತಾ ಇದೆ ಸರ್ ಈಗ ಹಂಗೆ ಆಗೈತೆ ಸರ್ ಗುತ್ತಿಗೆದಾರರೇ ಓಟಿಂದನೇ ಶಾಸಕರು ಗೆದ್ದಿರಂಗ ಆಗೈತೆ ಈಗ ಯಾರು ಏನು ಕೇಳಕ್ಕೆ ಬರ್ತಲ್ಲ ಸರ್ ಅಲ್ಲಿ ಕೇಳಿದ್ರೆ ಎಲ್ಲರಿಗೂ ಏನು ಅವಾಜ್ ಆಗ್ತಾರೆ ನಾವ್ ಯಾರು ಇರ್ಲಿಲ್ಲ ಸರ್ ನಿಮ್ಮ ಅಪ್ಪಂದ ರಸ್ತೆ ಅಂತ ಕೇಳ್ತಾರೆ ಸರ್ ಅವತ್ತು ಗೊತ್ತಿಲ್ಲ ಸರ್ ನಮ್ಗೆ ಇದು ವಿಡಿಯೋ ಹೇಳಿ ನೀವು ನಮ್ಮಪ್ಪನ ದುಡ್ಡಲ್ಲೇ ನೀನ್ ಕೆಲಸ ಮಾಡ್ತಾ ಇರೋದು ನೀನೇನ್ ಕೆಲಸ ಮಾಡ್ತಾ ಇದೀಯಾ ಇಲ್ಲಿ ಬಂದು ಅನ್ನ ತಿಂತ ಇದೆಯಲ್ಲ ಈ ರೋಡ್ ಮಾಡಿ ಅನ್ನ ತಿಂತ ಇದೆಯಲ್ಲ ಅದು ನಾನ್ ಟ್ಯಾಕ್ಸ್ ಕಟ್ಟಿದ್ದ ಟ್ಯಾಕ್ಸ್ ಅಲ್ಲಿ ನೀನ್ ತಿಂತ ಇರೋದನ್ನ ಅಂತ ಹೇಳಿ ಅವನ್ಗೆ ನಾವು ಇದು ಹುಟ್ಟುತ್ತಡಿಂದ ಕನ್ನಡಿಗರಾಗಿರೋದು ಸರ್ ತುಂಬಳೂರು ಅಂತ ಕೇಳ್ತಾರೆ ಸರ್ ಅವರು ತುಂಬಳೂರೆಲ್ಲ ಕೇಳಂಗಾದ್ರು ಅಂತ ನಾವು ಕನ್ನಡದವರು ಕನ್ನಡದವ್ರೆ ತುಂಬಳೂರು ಅಂತ ಕೇಳ್ತಾರೆ ಅವನು ಗುತ್ತಿಗೆದಾರ ನಾವ್ ಯಾರು ಇರ್ಲಿಲ್ಲ ಸರ್ ಇದ್ದಿದ್ರೆ ಬೇರೆ ತರನೇ ಆಗ್ಬಿಡೋದಲ್ಲಿ ಅದಕ್ಕೆ ಈಗ AWL ಎಲ್ಲ ಬಂದಿರ ಸರ್ ಬಂದೆ ಇನ್ನ 2 ದಿವಸ ಟೈಮ್ ಹೇಳಿದಾರೆ ಕರ್ತೀನಿ ಅಂತ ಹೇಳಿದಾರೆ ಸರ್ ಅವರು ಪುನಃ ಮಾಡ್ತೀನಿ ಅಂತ ಹೇಳಿದಾರೆ ಸರ್ ಇನ್ನ 2 ದಿವಸಕ್ಕೆ ಮಾಡ್ತೀನಿ ಅಂತ ಹೇಳಿದಾರೆ ಏನ್ ಮಾಡ್ತಾರ ಗೊತ್ತಿಲ್ಲ ಸರ್ ಓಕೆ ಓಕೆ ಧನ್ಯವಾದಗಳು ಕೆಂದಗೌಡ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಓಕೆ ಈ ಬಗ್ಗೆ ಮಾತನಾಡಲಿಕ್ಕೆ ಮತ್ತೋರ್ವ ಸ್ಥಳೀಯರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವೆಂಕಟೇಶ್ ವೆಂಕಟೇಶ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ನೋಡ್ತಾ ಇದೀವಿ ನಾವು ನಿಮ್ಮ ಊರಿನ ಅವಸ್ಥೆಯನ್ನ ಮತ್ತೊಂದು ಕಡೆಯಲ್ಲಿ ನಿಮ್ಮ ಶಾಸಕರು ಕೂಡ ಫೋನ್ ಪಿಕ್ ಮಾಡ್ತಾ ಇಲ್ಲ ಏನ್ ಹೇಳ್ತೀರಿ ಈ ಬಗ್ಗೆ ಸರ್ ನಮ್ದು ಶಾಸಕರದು ಏನು ತೊಂದ್ರೆ ಬಂದಿಲ್ಲ ನಮ್ಗೆ ಶಾಸಕರು ಅಂದ್ರೆ ಈಗ ನಾವು ಸುಮಾರು ವರ್ಷದಿಂದ ನಮ್ ಕಡೆಗೆ ಹಳ್ಳಿಲಿ ಈಗ ರೋಡ್ ವ್ಯವಸ್ಥೆಗಳು ಕರೆಕ್ಟ್ ಆಗಿಲ್ಲ ಆಮೇಲೆ ವ್ಯಾನ್ ಗಳು ಹೋಗಕ್ಕೆ ನಮ್ಗೆ ಎಲ್ಲ ರೋಡ್ ಗಳು ಕಿತ್ತೋಗಿ ಮಳೆ ಕಾರಣದಿಂದ ಎಲ್ಲ ರೋಡ್ ಗಳು ಹಿಂಸೆ ಆಗಿದೆ ಅಲ್ಲ ಆ ಗುತ್ತಿಗೆದಾರನ ಮೇಲೆ ಏನಾದ್ರೂ ಕ್ರಮ ಗುತ್ತಿಗೆದಾರ ಸರ್ ನಾವು ಆ ಟೈಮಲ್ಲಿ ಇರ್ಲಿಲ್ಲ ನಮ್ಮ ಮನೆಯವ್ರ ಮೇಲೆ ದರ್ಪ ಮಾಡಿದಾರೆ ಏನೇನೋ ಅವರು ಏಕವಚನದಲ್ಲಿ ಮಾತಾಡಿ ಏನೇನು ಅವರು ಅವತ್ತು ಇದ್ ಮಾಡೋದಕ್ಕೆ ಈಗ ಶಾಸಕರ ಮೇಲೆ ನಾವು ಇದ್ ಮಾಡಕ್ ಆಗಲ್ಲ ಅಂದ್ಬಿಟ್ಟು ಹೇಳಿದೀವಿ ಈಗ ಶಾಸಕರ ಮೇಲೆ ಇದು ಮಾಡ್ಲಿಕ್ಕೆ ಆಗಲ್ಲ ಬಟ್ ಅವ್ನು ಈ ರೀತಿ ಎಲ್ಲ ಮಾತಾಡಿದ್ದು ಅದ್ರ ಜೊತೆಲಿ ಮಾಡಿರುವಂತಹ ಕಳಪೆ ಕಾಮಗಾರಿ ಇದಕ್ಕೆಲ್ಲ ಸಂಬಂಧಪಟ್ಟಂಗೆ ಕ್ರಮ ಕೈಗೊಳ್ಳೋರು ಯಾರು ಅಂತ ಯಾರ ಕ್ರಮ ಕೈಗೊಳ್ಬೇಕು ಅದೇ ಮುಂದಿನ ಕ್ರಮಿಗೆ AWL ಅವರೆಲ್ಲ ಬಂದಿದ್ರು ಸರ್ ಮೊನ್ನೆ ದಿನ ಅವ್ರು ಬಂದು ಈಗ ನಾನು ಈಗ ಗುರುವಾರ ತಪ್ಪರೆ ಶುಕ್ರವಾರ ಅವನ ಕರಿಸ್ತೀನಿ ಇಲ್ಲಿ ನಮ್ಮ ಗ್ರಾಮಸ್ಥಿಗೆ ಕರಿಸ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅದರಿಂದ ಆಯ್ತು ಅಂತ ಒಪ್ಕೊಂಡಿದ್ದೀನಿ ನಾವು ಈಗ ಎಷ್ಟು ವರ್ಷ ಆಯ್ತು ನಿಮ್ಮ ಊರಿಗೆ ರಸ್ತೆ ಇಲ್ಲದೆ ಸರ್ ನಮ್ಗೆ ಊರಿಗೆ ರಸ್ತೆನೇ ಇಲ್ಲ ಸರ್ ಈಗ ಆಗಿರೋದು ಅದು ಶಾಸಕರ ಮೂಲಕ ಈಗ ಆಗಿದೆ ನಮ್ಗೆ ನಮ್ಗೆ ರಸ್ತೆನೇ 20-30 ವರ್ಷದ ರಸ್ತೆನೇ ಇಲ್ಲ ಈಗ ಏನೋ ಆಗಿದೆ ಅದರಲ್ಲೂ ಅರ್ಧ ಬರ್ಧ ಅದ 600 meter ಆಗಿದೆ ಸರ್ ಈಗ ಇನ್ನೂ 600 meter ಮಾಡ್ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಶಾಸಕರು 600 meter ಸರಿ ಸರಿಪಡಕ್ಕೆ ಅವ್ರು ಸರಿಪಡ್ಸಕ್ ಆಗಿಲ್ಲ ಕರೆಕ್ಟ್ ಆಗಿ
ಅದ್ರಲ್ಲೂ ಏನೇನ ಮಾಡ್ಬಿಟ್ಟು ಕೆಳಗಡೆ ರೋಡ್ ಗಳೆಲ್ಲ ಕಿತ್ತೋಯ್ತದೆ. ಈಗ ಹಾಕಿ 20 ದಿನ ಆಗಿದೆ, ಆಗ್ಲೇ ರೋಡ್ ಎಲ್ಲ ಕಿತ್ತೋಗ್ತದೆ. ಅದನ್ನ ಕೇಳಕ್ ಹೋಗೋದಕ್ಕೆ ಎಲ್ಲಾರ ಮೇಲೆ ದರ್ಪ ಮಾಡಿದಾರೆ ಇವರು. ಓಕೆ ಓಕೆ ಓಕೆ, ಧನ್ಯವಾದಗಳು ವೆಂಕಟೇಶ್ ನಮ್ಮ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಓಕೆ, ನೋಡ್ತಾ ಇದ್ದೀರಿ ನೀವು ಯಾವ ರೀತಿಯಲ್ಲಿ ಆ ಗುತ್ತಿಗೆದಾರ ಏನು ಯಾವ ರೀತಿಯಲ್ಲಿ ರವಿಕುಮಾರ್ ಅವರು ಯಾವ ರೀತಿ ದರ್ಪವನ್ನ ತೋರ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಕಳಪೆ ಕಾಮಗಾರಿ ಮಾಡಿದಿರಿ, ಅದನ್ನ ಸರಿಯಾಗಿ ಮಾಡಿ ಅಂತ ಹೇಳಿದ್ದಕ್ಕೆ ಈ ರೀತಿಯಾಗಿ ದರ್ಪ. ಮತ್ತೊಂದು ಕಡೆಯಲ್ಲಿ ಶಾಸಕರಿಗೆ ನಾವು ಫೋನ್ ಹಾಕ್ತಾ ಇದ್ದೀವಿ, ಶಾಸಕರು ಫೋನ್ ಅನ್ನ ತೆಗಿತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ಏನು ಅಲ್ಲಿರುವಂತಹ ಅಧಿಕಾರಿಗಳಿದ್ದಾರೆ, PDO ಇದ್ದಾರೆ, ಅವರಿಗೂ ಕೂಡ ಕಾಲ್ ಮಾಡ್ತಾ ಇದ್ದೀವಿ, ಅವರೂ ಕೂಡ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಇನ್ನು ಶಾಸಕರಾಗಿರುವಂತಹ HP ಮಂಜುನಾಥ್ ಅವರು ಫೋನ್ ಪಿಕ್ ಮಾಡ್ತಾರೆ ಅನ್ಕೊಂಡಿದ್ವಿ. ಬಹುಶಃ ಆ ಏನು ಗುತ್ತಿಗೆದಾರ ಹೇಳ್ತಾನಲ್ಲ ಅದೇ ರೀತಿಯಲ್ಲಿ ಸರ್ಕಾರ ನಿಂದಲ್ಲ ಅಂಥೇಳಿ ಅವನು ಹೇಳ್ತಾ ಇದ್ದಾನೆ, ಓಪನ್ ಆಗಿ ಹೇಳ್ತಾ ಇದ್ದಾನೆ ಸರ್ಕಾರ ನಿಂದಲ್ಲ. ಹಾಗಾದರೆ ಗುತ್ತಿಗೆದಾರರೇ 40% ಕಮಿಷನ್ ಕೊಟ್ಟು ಮೋಸ್ಟ್ಲಿ ಶಾಸಕರನ್ನ ಗೆಲ್ಸಿದ್ದಾರೆ ಅಂತ ಅನಿಸುತ್ತೆ. ಶಾಸಕರು ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡಬೇಕು. ಜನ ಗೆಲ್ಸಿದಾರ ಅಥವಾ ಗುತ್ತಿಗೆದಾರರವ್ರನ್ನ ಗೆಲ್ಸಿದಾರ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡಬೇಕು. ಅದರ ಜೊತೆಯಲ್ಲಿ ಈ ರೀತಿಯಾಗಿ ನಾಲಿಗೆ ಮೇಲೆ ಹಿಡಿತಾ ಇಲ್ಲದೆ ಮಾತನಾಡಿದಾನಲ್ಲ ಗುತ್ತಿಗೆದಾರ, ಅವನ ಮೇಲೆ ಕ್ರಮ ಕೈಗೊಂಡು ಆ ರಸ್ತೆಯ ಪುನರ್ ನಿರ್ಮಾಣ ಮಾಡುವಂತಹ ಕೆಲಸವನ್ನು ಕೂಡ ಶಾಸಕರು ಮಾಡಬೇಕು. ಯಾಕಂದರೆ ಜನರ ಹಣದಲ್ಲಿ ಮಾಡ್ತಾ ಇರೋದು ಅವನು ಕೆಲಸ, ಜನರೇ ಗೆಲ್ಸಿದ್ದು ಸರ್ಕಾರವನ್ನು, ಅದರ ಜೊತೆಯಲ್ಲಿ ಜನರೇ ಟ್ಯಾಕ್ಸ್ ಕಟ್ತಾ ಇರೋದು, ಅದೇ ಟ್ಯಾಕ್ಸಲ್ಲಿ ಕೆಲಸ ಆಗ್ತಾ ಇದೆ. ಅದನ್ನು ಕೇಳಕ್ಕೆ ಹೋದರೆ ನೀನು ಯಾವನು ಕೇಳೋದಕ್ಕೆ, ನಿನಗೂ ಇದಕ್ಕೆ ಏನು ಸಂಬಂಧ, ನಿಂದಲ್ಲ ಸರ್ಕಾರ, ನೀನು ಗೆಲ್ಸಿದೀಯಾ ಸರ್ಕಾರನ, ಈ ರೀತಿಯಾದಂತಹ ಪ್ರಶ್ನೆಗಳಿದಾವಲ್ಲ. ಇದೆಲ್ಲ ಒಂದು ಕಡೆಯಲ್ಲಿ ದರ್ಪ, ಅತಿರೇಕ ಇದೆಲ್ಲವೂ ಕೂಡ ಆ ಮನುಷ್ಯನ ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ಎಲ್ಲ ಒಂದು ಕಡೆಯಲ್ಲಿ ಈ ಕಮಿಷನ್ ಇದೆಯಲ್ಲ, ಈ ಕಮಿಷನ್ ಅನ್ನ ಉಳಿಸ್ಕೊಂಡು ಬಿಡುತ್ತಾ ಅನ್ನುವ ಧೈರ್ಯದಲ್ಲಿ ಅವನು ಮಾತನಾಡ್ತಾ ಇದ್ದಾನೆ ಅಂತ ಹೇಳಿ ಅನ್ಸುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕ HP ಮಂಜುನಾಥ್ ಅವರೇನಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಅವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು. ಅದರ ಜೊತೆಯಲ್ಲಿ PDO ಅವರಿಗೂ ಕೂಡ ನಾವು ಈ ಮೂಲಕ ಮನವಿ ಮಾಡ್ಕೋತಾ ಇದ್ದೀವಿ. ಆ ಊರಿಗೆ ಬಸ್ ಸಂಪರ್ಕ ಇಲ್ಲ, ಊರಿನವ್ರು ಆಗಲೇ ಹೇಳ್ತಾ ಇದ್ರು ವಿದ್ಯಾರ್ಥಿಗಳು 4-5 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾರೆ ಶಾಲೆಗೆ ಕಾಲೇಜ್ಗೆ ದಿನಾಲೂ ಕೂಡ. ಇಷ್ಟೆಲ್ಲ ಸಮಸ್ಯೆಯನ್ನು ಎದುರಿಸ್ತಾ ಇರಬೇಕಾದ್ರೆ ಬಸ್ನ ಸೌಕರ್ಯ, ಅದರ ಜೊತೆಯಲ್ಲಿ ಕುಡಿಯೋ ನೀರಿನ ಸೌಕರ್ಯ, ಆ ರಸ್ತೆಯನ್ನು ಕೂಡ ಪುನರ್ ನಿರ್ಮಾಣಕ್ಕೆ ಇದೀಗ ಆಗ್ರಹ ಕೇಳ್ಬರ್ತಾ ಇದೆ. ಶಾಸಕರು ಇದರ ಬಗ್ಗೆ ಗಮನವನ್ನು ಹರಿಸಬೇಕು. ಮಾತಾಡೋಣ.